ಕೆಎ ಕಡೆ ಒಂದು ಹೊಸ ನೋಟಿಫಿಕೇಶನ್ ಬಂದಿದೆ, ಆ ಒಂದು ನೋಟಿಫಿಕೇಶನ್ ಬಗ್ಗೆ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಜಾಸ್ತಿ ಜನ ಕೆ ಸಿ ಸ್ಟೂಡೆಂಟ್ಸ್ ನಿಮ್ಗೆ ಪ್ರತಿಯೊಂದು ಸ್ಟೆಪ್ಸು ಯಾವ ರೀತಿ ಒಂದು ಚಲನ್ ಡೌನ್ ಮಾಡ್ಕೊಳ್ಳೋದು, ಮತ್ತು ಯಾವ ರೀತಿ ಒಂದು ಅಡ್ಮಿಷನ್ ಡೌನ್ ಮಾಡ್ಕೋಬೇಕು, ಮತ್ತು ಕಾಲೇಜ್ಗೆ ಯಾವ ರೀತಿ ಹೋಗೋ ಒಂದು ಅಡ್ಮಿಷನ್ ಆಗಬೇಕು, ಪ್ರತಿಯೊಂದು ಪ್ರೋಸೆಸ್ ಬಗ್ಗೆ ನಮ್ಮ ಚಾನಲ್ ಸಪ್ರೇಟಾಗಿ ವೀಡಿಯೋ ಬರುತ್ತೆ. ಆ ಪ್ರೋಸೆಸ್ ಬಂದಾಗ ಅದಕ್ಕೋಸ್ಕರ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆ ಅವರು ಮೊದಲೇ ಒಂದು ನೋಟಿಫಿಕೇಶನ್ ಬಿಟ್ಟು ಹೇಳಿದ್ರೆ ನಿಮಗೆ ಇವತ್ತೇ ಒಂದು ಆಪ್ಷನ್ ಟೈಗೆ ಒಂದು ಲಾಸ್ಟ್ ಡೇಟ್ ಅಂತ, ಮತ್ತು ಒಂದು ಡಾಕ್ಯುಮೆಂಟಿಫಿಕೇಶನ್ ಡೇಟ್ನು ಕೂಡ ಇಲ್ಲಿವರೆಗೂ ಕೂಡ ಒಂದು ಎಕ್ಸ್ಟೆಂಡ್ನ ಮಾಡಿದ್ರು ಇವತ್ತು ಗಂಟನೂ ಕೂಡ. ಆದರೆ ಇಲ್ಲಿ ಕೆ ಅವರು ಒಂದು ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅದರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಇವತ್ತು ನಿಮಗೆ ಯಾವುದೇ ಥರದ್ದು ಕೆ ಸಿ ಟಿ ಆಪ್ಷನ್ ಟೈದು ಒಂದು ರಿಸಲ್ಟ್ ಬರಲ್ಲ ಅನ್ನೋದು ನಿಮಗೆ ಕ್ಲಿಯರ್ ಕಟ್ಟಾಗಿ ಒಂದು ಕನ್ಫರ್ಮ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಕೆ ಅವ್ರು ಏನು ಮಾಡಿದ್ರು ಅಂದರೆ ಹೊಸ ನೋಟಿಫಿಕೇಶನ್ನ ಒಂದು ಏನು ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಟ್ರಿಗೆ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದೀವಿ. ನಾಳೆ ಏನು ಮಾಡ್ಬೋದಾಗಿರುತ್ತೆ ಅಂದರೆ 8 ಗಂಟೆವರೆಗೂ ಕೂಡ ನೀವು ಒಂದು ಆಪ್ಷನ್ ಟ್ರನ್ನ ಮಾಡ್ಬೋದಾಗಿರುತ್ತೆ. ಯಾವುದೇ ಥರದೊಂದು ಆಪ್ಷನ್ ಟ್ರಿಗೆ ಲಿಮಿಟ್ ಇರಲ್ಲ. ನೀವು ಎಷ್ಟು ಕಾಲೇಜಸ್ ಬೇಕಂದ್ರೆ ಎಷ್ಟು ಕಾಲೇಜಸ್ನ ಹಾಕ್ಬೋದಾಗಿರುತ್ತೆ, ಮತ್ತು ಈ ಟೈಮಲ್ಲಿ ನೀವು ಎಷ್ಟು ಕಾಲೇಜಸ್ನ ಬೇಕಂದ್ರೆ ಆ್ಯಡ್ ಮಾಡ್ಬೋದಾಗಿರುತ್ತೆ, ಬೇಕಂದ್ರೆ ರಿಮೂವ್ ಮಾಡ್ಬೋದಾಗಿರುತ್ತೆ. ಈಗ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಅಂತ ಕನ್ಸಿಡರ್ ಮಾಡ್ಕೋತಾರೆ ಇಲ್ವಾ ಅಂದರೆ ನಿಮ್ಗೆ ಯಾವುದೇ ಥರ ಡೌಟ್ ಬೇಡ. ಬೇಕಂದ್ರೆ ನೀವು ರಾತ್ರಿ 8 ಗಂಟೆ ಇದೆಯಲ್ವಾ, 7 ಗಂಟೆಗಂಟನೂ ಕೂಡ ಕಾಲೇಜಸ್ನ ಆ್ಯಡ್ ಮಾಡ್ಬೋದು, ಯಾವುದೇ ಥರ ಒಂದು ಪ್ರಾಬ್ಲಮ್ ಇಲ್ಲ. ಬೇಕಂದ್ರೆ ಡಿಲೀಟು ಕೂಡ ಮಾಡ್ಬೋದು, ರೀಅರೇಂಜ್ ಕೂಡ ಮಾಡ್ಬೋದಾಗಿರುತ್ತೆ. ಆದರೆ 8 ಗಂಟೆ ಆದಮೇಲೆ ಒಂದು ಸರ್ವರ್ ಫುಲ್ ಡೌನ್ ಮಾಡ್ತಾರೆ, ನೀವು ಲಾಗಿನೇ ಹಾಕಾಗಲ್ಲ, ಒಂದು ಆಪ್ಷನ್ ಟ್ರೈ ಮಾಡೋಕ್ಕಾಗಲ್ಲ, ಲಿಂಕ್ ಡಿಆಕ್ಟಿವೇಟ್ ಆಗಿರುತ್ತೆ, ಕ್ಲೋಸ್ಡ್ ಅಂತಲೇ ಬರುತ್ತೆ ಆಪ್ಷನ್ ಟ್ರೈ. ಅವಾಗ ನಿಮಗೊಂದು ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ, ಅವಾಗ ನಿಮಗೆ ನೆಕ್ಸ್ಟ್ ಒಂದು ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಆ ಒಂದು ನೋಟಿಫಿಕೇಶನ್ಸ್ ಎಲ್ಲ ರಿಸಲ್ಟ್ ಎಲ್ಲ ಬಂದರೆ ನಿಮಗೆ ವಿಡಿಯೋ ಮಾಡಿ ಕಂಟಿನ್ಯೂಸ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಒಂದು ವಿಡಿಯೋ ನಮ್ಮ ಪ್ರತಿಯೊಬ್ಬ ಫ್ರೆಂಡ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೆಲ್ ಆನ್.